ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 1 ಲಕ್ಷದವರೆಗೂ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ನಿಮಗೆ 5,000 ರಿಂದ 1 ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಯಾರ್ಯಾರಿಗೆಲ್ಲ ಪ್ರೊವೈಡ್ ಮಾಡ್ತಾರೆ ಅಂದರೆ ಎಲ್ರಿಗೂ ಪ್ರೊವೈಡ್ ಮಾಡ್ತಾರೆ ಈ ಅಪ್ಲಿಕೇಶನಲ್ಲಿ. ಸೊ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೂ ಸಾಕು, ನಿಮಗೆ ಲೋನ್ ಅನ್ನೋದು ಸಿಗುತ್ತೆ. ಯಾವ ಅಪ್ಲಿಕೇಶನ್ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. फ्रेंड्स ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ WhatsApp ನಲ್ಲಿ ಶೇರ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. फ्रेंड्स ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಬೇಕಾಗುತ್ತೆ. ನಾನು ಕಂಟಿನ್ಯೂ ವಿತ್ ಗೂಗಲ್ ಕೊಟ್ಬಿಟ್ಟು ಇಲ್ಲಿ ನನ್ನ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಿದ್ದೀನಿ. ನೋಡ್ಕೋಬಹುದು, ನನ್ನ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಜನರೇಟ್ ಆಗುತ್ತೆ. OTP ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಅಥವಾ ಅದೇ ಆಟೋ ಆಗಿ ತಗೊಂಡ್ಬಿಡುತ್ತೆ. ನೀವು ಇಷ್ಟ ಮಾಡಬೇಕಾಗಿರೋದು ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸು ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಕಡ್ಡಾಯವಾಗಿ ಈ ಅಪ್ಲಿಕೇಶನಲ್ಲಿ ಕೊಡಬೇಕಾಗುತ್ತೆ. ಸೊ ನೀವು ಕಟ್ಟಿದ ತಕ್ಷಣ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗು ನಿಮಗೆ ಒಂದು OTP ಅನ್ನೋದು ಜನರೇಟ್ ಆಗುತ್ತೆ. OTPನ ಎಂಟರ್ ಮಾಡ್ಕೋಬೇಕಾಗುತ್ತೆ. OTPನ ಎಂಟರ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸ್ತಿದೆ ನೋಡಿ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ರೀಡ್ ಆ್ಯಂಡ್ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದು ಪರ್ಮಿಷನ್ಸ್ನ ಕೇಳುತ್ತೆ. ಇಲ್ಲಿ ನೋಡ್ಕೋಬೋದು ನನಗೆ 36,000 ರೂಪಾಯಿವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಿದ್ದಾರೆ. ಗೆಟ್ ನೌ ಮನಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಆರಾಮಾಗಿ ಲೋನ್ ಅನ್ನು ಅನ್ನೋದು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಗೆಟ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಪಾನ್ ಕಾರ್ಡ್ ಅದೆಲ್ಲ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ತಿಳ್ಕೊಬೋದು, ನೋಡ್ಕೋಬೋದು. ಈ ಥರ ಇಂಟರ್ಫೇಸ್ ಕಾಣಿಸ್ತಿರುತ್ತೆ ಅಪ್ಲಿಕೇಶನ್ದು. ಸೊ ನಾನು ಇದನ್ನೇ ತೋರಿಸ್ಕೊಡ್ತಿದ್ದೀನಿ, ನೋಡ್ಕೋಬೋದು. 36,000 ರೂಪಾಯಿಗೆ ಕೊಡ್ತಿದ್ದಾರೆ. ಸೊ ನಮ್ಮ ಪಾನ್ ಡೀಟೇಲ್ಸು ಅಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಫ್ರೆಂಡ್ಸ್. ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ, ಮುಂದೆ ಬರುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಮೊದಲಿಗೆ ನೀವು ಇದರಲ್ಲಿ 5,000 ರಿಂದ 25,000 ರೂಪಾಯಿವರೆಗೂ ಸಾಲ ಅನ್ನೋದು ಪಡ್ಕೋಬೋದು. APR ಇಂಟ್ರೆಸ್ಟ್ ರೇಂಜ್ ಬಂದುಬಿಟ್ಟು 14%-28% ಇರುತ್ತೆ. ಟೆನ್ಯೂರ್ ಬರೋದಾದರೆ 3 ತಿಂಗಳಿಂದ 24 ತಿಂಗಳವರೆಗೂ ಟೆನ್ಯೂರ್ ಅನ್ನೋದು ಕೊಡ್ತಾರೆ. ಸೊ ಇಲ್ಲಿ ನೋಡ್ಕೋಬೋದು ಸ್ಮಾಲ್ ಬಿಸ್ನೆಸ್ಸು, ಓನರ್ಸು ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಸು ಮತ್ತು ಈ ಇದರಲ್ಲಿ ಎಲ್ಲರೂ ಬೇಕಿದ್ರು ಸಾಲ ಅನ್ನೋದು ತೊಗೋಬೋದು. ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೂ ಸಮೇತ ನೀವು 10,000 ರೂಪಾಯಿವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಈ ಅಪ್ಲಿಕೇಶನಲ್ಲಿ. ಇಲ್ಲಿ ನೋಡ್ಕೊಳ್ಳಿ, ಪಾನ್ ಕಾರ್ಡ್ ಇದ್ದರೆ 5,000 ರಿಂದ 25,000 ರೂಪಾಯಿವರೆಗೂ ಬೇಗ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಪಾನ್ ಕಾರ್ಡು ಆಧಾರ್ ಕಾರ್ಡು ಇರಬೇಕಾಗುತ್ತೆ. 24 ತಿಂಗಳವರೆಗೂ ಸಾಲ ಅನ್ನೋದು ಕೊಡ್ತಾರೆ. ನೀವೇನಾದರೂ ಸ್ಮಾಲ್ ಬಿಸ್ನೆಸ್ ಮಾಡ್ತಿದ್ದೀರಾ ಅನ್ನೋದಾದರೆ 1 ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ 33,000 ಸಾಲ ತೊಗೊಂಡಿದ್ದೀರಾ ಅನ್ನೋದಾದರೆ ಎಷ್ಟು ಬೀಳುತ್ತೆ, 30,000 ಸಾಲ ತೊಗೊಂಡಿದ್ದೀರಾ ಅನ್ನೋದಾದರೆ ಎಷ್ಟು ಬರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಅಂತ ನೋಡೋಣ. ಇಲ್ಲಿ ನೋಡ್ಕೋಬೋದು ಲೋನ್ ಅಮೌಂಟ್ ಬಂದುಬಿಟ್ಟು 30,000 ಇದ್ದರೆ ಟೆನ್ಯೂರ್ ಬಂದುಬಿಟ್ಟು 12 ತಿಂಗಳು ಇರುತ್ತೆ. ನೀವು ಪ್ರತಿ ತಿಂಗಳು ಇಲ್ಲಿ ನೋಡ್ಕೋಬೋದು ಎಷ್ಟು ಪೇ ಮಾಡ್ಬೋದು ಅಂತಂತ ಹೇಳ್ಬಿಟ್ಟು ಪ್ರತಿ ತಿಂಗಳು EMI 2,750 ರೂಪಾಯಿ ನೀವು ಪೇ ಮಾಡ್ಕೋಬೇಕಾಗುತ್ತೆ. ಲೋನ್ ಅಮೌಂಟ್ ನೋಡೋದಾದರೆ 30,000 ರೂಪಾಯಿ ನಿಮ್ಮ ಕೈಗೆ ಬಂದಿರುತ್ತೆ. ನಿಮಗೆ ಡಿಸ್ಬರ್ಸಲ್ ಅಮೌಂಟ್ ಬರೋದಾದರೆ ಇಲ್ಲಿ ನೋಡ್ಕೊಳ್ಳಿ 29,250 ರೂಪಾಯಿ ಅನ್ನೋದು ಬರುತ್ತೆ. ಟೋಟಲ್ ಅಮೌಂಟ್ ರೀಪೇಮೆಂಟ್ ಬರೋದಾದರೆ ನಿಮಗೆ 33,000 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ನೀವು ಪ್ರೊಸೆಸಿಂಗ್ ಫೀಸ್ ಬರೋದಾದರೆ 3,755 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ GST ಅಂತಂತ ಹೇಳ್ಬಿಟ್ಟು. ನಿಮಗೆ ಮಿನಿಮಮ್ ವಯಸ್ಸು 21 ವರ್ಷ ಆಗಿರಬೇಕು. ನಿಮ್ಮ ಇನ್ಕಮ್ ಬರೋದಾದರೆ 12,000 ಪ್ರತಿ ತಿಂಗಳು ಬರ್ತಿರ್ಬೇಕಾಗುತ್ತೆ. 12,000-15,000 ರೂಪಾಯಿವರೆಗೂ ಬರ್ತಿದ್ರೆ ಸಾಕು ನಿಮಗೆ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಫ್ರೆಂಡ್ಸ್. ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ. ನಿಮ್ಮ ಕಡೆ ಪಾನ್ ಕಾರ್ಡು ಆಧಾರ್ ಕಾರ್ಡ್ ಇದ್ದರೆ ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಇದರಲ್ಲಿ ನೀವು ಕಟ್ಟಿಲ್ಲ ಅನ್ನೋದಾದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಸಿವಿಲ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಇದ್ರ ಮುಖಾಂತರ ತೊಗೊಂಡು ನೀವು ರೀಪೇಮೆಂಟ್ ಮಾಡ್ತಿರ್ಬೇಕು ಫ್ರೆಂಡ್ಸ್. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ, ಆರಾಮಾಗಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.